ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಮೈಸೂರು ಲೋಕಸಭೆಗೆ ಸ್ಪರ್ಧೆ ಸಂಬಂಧಪಟ್ಟಂತೆ ಅಂತೆ ಕಂತೆ ಬೇಕು ಬೇಡ ಚರ್ಚೆಗಳು ನಡೀತಾ ಇದೆ ಆದರೆ ಈಗ ಮತ್ತಷ್ಟು ಚರ್ಚೆ ಜಾಸ್ತಿ ಆಗ್ತಿದೆ ಕಾರಣ ಎಷ್ಟೇ ಲೋಕಸಭೆ ಚುನಾವಣೆಯಲ್ಲಿ ಸಚಿವರು ಸ್ಪರ್ಧೆ ಮಾಡಬೇಕು ಅಂತ ಹೈಕಮಾಂಡ್ ಒತ್ತಡ ಹೇರುತ್ತಿರುವ ಹಿನ್ನೆಲೆ ಸಚಿವ ಮಹಾದೇವಪ್ಪನಲ್ಲಿ ಮಗ ಬೇಡ ಸತ್ಯ ಜಾರಕೊಳಿ ಕಂಟೆಸ್ಟ್ ಮಾಡಲಿ ಕೃಷ್ಣ ಬರೇಗೌಡರು ಕಂಟೆಸ್ಟ್ ಮಾಡಲಿ ಲೈಕ್ ಈ ಥರ ರಾಮಲಿಂಗರೆಡ್ಡಿ ನೀವು ನಿಂತ್ಕೊಳ್ಳಿಲ್ಲ ಮಗಳು ನಿಲ್ಲಿಸಿ ಹೀಗೆ ಒಂದಷ್ಟು ಒತ್ತಡ ಸಚಿವರ ಮೇಲೆ ಬೀಳ್ತಿರೋ ಹಿನ್ನೆಲೆ ಸಚಿವರೆಲ್ಲ ಹೇಳ್ತಿದ್ದಾರೆ ಇಲ್ಲ ಹೌದು ನಂಬರ್ ಒನ್ ಸಿದ್ದರಾಮಯ್ಯ ನಂಬರ್ ಟು ಡಿ ಕೆ ಶಿವಕುಮಾರ್ ನಂಬರ್ ಟು ಡಿ ಕೆ ಶಿವಕುಮಾರ್ ಬ್ರದರ್ ಡಿ ಕೆ ಸುರೇಶ್ ನಿಲ್ತಾ ಇದ್ದಾರೆ ನಂಬರ್ ಒನ್ ಸಿದ್ದರಾಮಯ್ಯ ನಿಮ್ಮ ಮಗ ಎತ್ತಿಂದ ನಿಲ್ಲೇಬೇಕು ಯಾಕೆ ಅಂತಾರೆ ನಾವೆಲ್ಲ ಆ ಪ್ರಜರ್ನ ತಡ್ಕೋಬೇಕು ಚುನಾವಣೆ ನಿಲ್ಲಿ ಗೆಲ್ಲಿ ನಿಲ್ಲದಿದ್ದರೆ ನಿಲ್ಸಿ ಗೆಲ್ಸಿ ಗೆಲ್ಲಿಸಿಲ್ಲ ಅಂದರೆ ರಾಜೀನಾಮೆ ಕೊಡಿ ಆಫ್ಟರ್ ಲೋಕಸಭೆ ಅಂತ ಒಂದು ಸೂಕ್ಷ್ಮವಾದ ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ ಸಚಿವರಾದ ನಾವು ಮಾತ್ರ ಯಾಕೆ ಬಲಿ ಪಶು ಆಗಬೇಕು ಸಿದ್ದರಾಮಯ್ಯ ನಂಬರ್ ಒನ್ ತಾನೆ ನೀವು ಪವರ್ಫುಲ್ ತಾನೆ ಹಾಗಾದರೆ ಎತ್ತಿಂದ್ರ ಕೂಡ ಮೈಸೂರು ಲೋಕಸಭೆಗೆ ಸ್ಪರ್ಧೆ ಮಾಡಲಿ ಅನ್ನೋದು ಯಾರ್ಯಾರು ಸಚಿವರು ಸ್ಪರ್ಧೆ ಮಾಡಬೇಕು ಅಂತ ಇಷ್ಟ ಇಲ್ಲ ಆದರೂ ಬಲವಂತಕ್ಕೆ ಯಾರು ಪ್ರೆಷರ್ಗೆ ಬೀಳ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಈಗ ಬೊಟ್ಟನ್ನು ಸಿದ್ದರಾಮಯ್ಯ ಕಡೆ ಮಾಡ್ತಿದ್ದಾರೆ ಸಿದ್ದರಾಮಯ್ಯನ ಮಗ ನಿಂತು ಗೆದ್ರೆ ಅದೊಂದು ಕತೆ ಸೋತ್ರೆ ಸಿದ್ದರಾಮಯ್ಯ ಮಗನೇ ಸೋತಿದ್ದಾರೆ ನಮ್ದೇನು ಕತೆ ಅಂತ ಖಾತೆ ಉಳಿಸಿಕೊಳ್ಳಬಹುದು ಅನ್ನೋ ಲೆಕ್ಕಾಚಾರದಲ್ಲಿರೋ ಸಚಿವರು ಹೌದು ಪ್ರಭುಗಳೇ ಮಹಾಪ್ರಭುಗಳೇ ಕರೆಕ್ಟ್ ಹೇಳ್ತಿರೋದು ಅದು ಶುರುವಾಗದಾದರೆ ಡಿ ಕೆ ಬ್ರದರ್ ಹೇಳ್ತಾರೋ ಡಿ ಕೆ ಸುರೇಶ್ ಸಿದ್ದರಾಮಯ್ಯವರಿಂದ ಶುರುವಾಗಲಿ ಆಗ ತಲೆದಂಡವನ್ನು ಪಡಿಬೌದು ನೀವು ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಉಸ್ತುವಾರಿ ಜಿಲ್ಲೆಗಳಲ್ಲಿ ಗೆಲ್ಲದಿದ್ದರೆ ನಿಲ್ಲಿ ಗೆಲ್ಲಿ ಇಲ್ಲದಿದ್ದರೆ ನಿಲ್ಲಿಸಿ ಗೆಲ್ಲಿಸಿ ಇಲ್ಲ ನಿಲ್ಲಿಸಿ ಸೋತರೆ ನಿಂತು ಸೋತರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅನ್ನೋ ರೀತಿಯ ಸಂದೇಶವನ್ನು ಕಾಂಗ್ರೆಸ್ ಮತ್ತೆ ಮತ್ತೆ ಕೊಡ್ತಿದೆ ಇದನ್ನು ಒಪ್ಕೊಳ್ಳಕ್ಕಾಗದೇನೆ ಒಂದಷ್ಟು ಜನ ಸಂಕಷ್ಟಕ್ಕೆ ಸಿಲ್ಕಿದ್ದಾರೆ ಅವರೆಲ್ಲ ಒಂದು ಫಾರ್ಮುಲಾ ರೆಡಿ ಮಾಡ್ಕೊಂಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಮೈಸೂರಿಗೆ ನಿಲ್ಲಿಸಿ ನಾವೆಲ್ಲ ಸಾಮಾನ್ಯ ಸಚಿವರು ನಮ್ಮನ್ನು ಹಿಂಗೆ ಪ್ರಜಾರ ಆಗ್ತಿರಲ್ಲ ಸಿದ್ದರಾಮಯ್ಯ ಅವ್ರ ಮೇಲೆ ಪ್ರಜಾರ ಹಾಕಿ ಅಂತ ಒಂದು ಚರ್ಚೆ ಜಾಸ್ತಿ ಆಗಿದೆ ಸೊ ಇದು ಸಂದಿದ್ದ ಸನ್ನಿವೇಶ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರೇ ಮಗನ ನಿಲ್ಲಿಸೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅನ್ನುವಾಗ ಸಿದ್ದರಾಮಯ್ಯ ಅವ್ರ ಮಗನೇ ಚುನಾವಣೆ ಬೇಡ ಬೇಡ ಅಂತ ಓಡೋಗುವಾಗ ಇನ್ನು ನಮ್ಗಳ ಕಥೆ ಹೆಂಗೆ ಸಚಿವರನ್ನ ನಿಲ್ಲಿ ಎಂತೀರಿ ಸಚಿವರನ್ನ ಗೆಲ್ಲಿ ಎಂತೀರಿ ಸಚಿವರನ್ನ ನಿಲ್ಲಿಸಿ ಗೆಲ್ಸಿ ಅಂತೀರಿ ಗೆಲ್ಸಲಿಲ್ಲ ಅಂದರೆ ರಾಜೀನಾಮೆ ಕೊಡಿ ಅನ್ನೋ ನೀವು ಸಂದೇಶ ಕೊಡ್ತೀವಿ ಅನ್ನೋದಾದ್ರೆ ಸಿದ್ದರಾಮಯ್ಯವ್ರಿಗೂ ಸಂದೇಶ ಕೊಡಿ ಅಂತ ಈ ರೀತಿಯ ಕಠಿಣ ಸನ್ನಿವೇಶವನ್ನ ಸಿದ್ದರಾಮಯ್ಯ ಫೇಸ್ ಮಾಡ್ತಾ ಇದ್ದಾರೆ ಅವರಾಗ್ಲೆ ಚಾಮುಂಡೇಶ್ವರಿ ಜನ ಅವರನ್ನ ಸೋಲಿಸಿ ಕಳಿಸಿದ್ರು ಹದಿನೆಂಟರಲ್ಲಿ ಆ ನೋವನ್ನು ಇನ್ನೂ ಮರ್ತಿಲ್ಲ ಸಿದ್ದರಾಮಯ್ಯನವರು ಆ ಗಾಯ ಇನ್ನೂ ಆಗಿಲ್ಲ ಮಗನನ್ನ ನಿಲ್ಲಿಸಿ ಮತ್ತೆ ಸೋಲ್ಸ್ಕೊಂಡು ಆ ಅಪಮಾನ ಅನುಭವಿಸೋದು ಬೇಡ ಅನ್ನೋದು ಸಿದ್ದರಾಮಯ್ಯ ತಂಡದವರ ಲೆಕ್ಕಾಚಾರ ಸೊ ಹಾಗಾದ್ರೆ ಸಿದ್ದರಾಮಯ್ಯನೇ ನಿಲ್ಲಿಸ್ ಮಗನ ಭಯ ಇರಬೇಕಾದ್ರೆ ನಮ್ಮನ್ನ ಯಾಕೆ ಬಲಿ ಆಗ್ತೀರಿ ಅನ್ನೋದು ಯಾರು ಒತ್ತಡಕ್ಕೆ ಒಳಗಾಗಿದಾರ ನಿಲ್ಲೇಬೇಕು ಅನ್ನೋ ಪ್ರೆಜರ್ ಒಳಗಾಗಿದಾರಲ್ಲ ಅವರ ಆಕ್ರೋಶ ಒಂದು ರೀತಿ ಕಾಂಗ್ರೆಸ್ನ ಸನ್ನಿವೇಶ ಹೇಗಿದೆ ಅಂತಂದ್ರೆ ಟೀಮ್ ಲೀಡರ್ ರಿಸ್ ತಕ್ಕೊಳ್ಳಿಲ್ಲ ಅಂದ್ರೆ ಟೀಮ್ ಮೆಂಬರ್ಸ್ ಯಾಕೆ ರಿಸ್ ತಕತ್ತಾರೆ ಅಂತ ಸಿದ್ದರಾಮಯ್ಯ ಮಗನ ಈ ಕಾರಣಕ್ಕೋಸ್ಕರ ನಿಲ್ಲಿಸಲೇಬೇಕು ಅನ್ನೋದು ಒಂದಷ್ಟು ಸಚಿವರ ಮತ್ತು ಡಿ ಕೆ ಶಿವಕುಮಾರ್ ಬಣದ ಲೆಕ್ಕಾಚಾರ ಬಟ್ ಯತೀಂದ್ರ ಮೊದ ಮೊದಲು ತುಂಬ ಜೋರಾಗಿ ಮಾತಾಡ್ತಿದ್ರು ಎರಡು ತಿಂಗಳ ಹಿಂದೆ ಅತಿ ಹೆಚ್ಚು ಸ್ಥಾನಗಳನ್ನ ಕಾಂಗ್ರೆಸ್ ಗೆದ್ದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಐದು ವರ್ಷ ಮುಂದುವರಿತಾರೆ ಅಂತ ಆಗ ಡಿ ಕೆ ಸೈಲೆಂಟಾಗಿ ಹೇಳಿದರು ಪಾಪ ಹುಡುಗ ಇನ್ನೂ ಯತ್ತೀಂದ್ರೆ ಗೊತ್ತಾಗಲ್ಲ ಅಂತ ಈಗ ಸೈಲೆಂಟಾಗಿ ಹೇಳ್ತಾರೆ ಅಪ್ಪೊಂದು ಐದು ವರ್ಷ ಉಳಿಬೇಕಲ್ಲ ಐದು ವರ್ಷದಾಗ ಯಾಕೆ ಮೈಸೂರಲ್ಲಿ ಯತೀಂದ್ರ ಸೋಕೆ ಸೋತ್ರೆ ಸೋತ ಮರುಕ್ಷಣವೇ ರಾಜೀನಾಮೆ ಕೊಡಬೇಕಾಗತ್ತೆ ಸಿದ್ದರಾಮಯ್ಯ ಮಗನನ್ನೇ ಗೆಲ್ಲಿಸಿಕೊಳ್ಳಲಾಗದಂಥ ಸಿದ್ದರಾಮಯ್ಯ ಅದೆಂಗೆ ಸಿಎಂ ಸದನ ಮುಂದುವರಿತಾರೆ ಅನ್ನೋ ಚರ್ಚೆಗಳು ಶುರುವಾಗುತ್ತೆ ಅವೆಲ್ಲ ಬಂದ್ಬಿಟ್ರೆ ಅದೆಲ್ಲವೂ ಕೂಡ ಈಗ ಸಿದ ಯತ್ತೀಂದ್ರ ಸಿದ್ದರಾಮಯ್ಯ ಅವರಿಗೆ ಅರಿವಿಗೆ ಬಂದಂಗಿದೆ ಹೇಗೆ ಹೆಚ್ಚು ಸ್ಥಾನವನ್ನು ಕಾಂಗ್ರೆಸ್ ಗಳಿಸಿದರೆ ಸಿದ್ದರಾಮಯ್ಯ ಐದು ವರ್ಷ ಮುಂದುವರಿತಾರೆ ಅನ್ನೋದು ಯತ್ತೀಂದ್ರ ತಲೆಗೆ ಹೋಗಿತ್ತು ನಾನು ಸೋತ್ರೂ ಕೂಡ ನಮ್ಮ ಅಪ್ಪನ ಕುರ್ಚಿ ಆ ಮರುಕ್ಷಣವೇ ಇಳಿಬೇಕಾಗತ್ತೆ ಅನ್ನೋದು ಕೂಡ ಅರಿವಿಗೆ ಬಂದಿದೆ ಹೀಗಾಗಿ ಚುನಾವಣಾ ಕಾಡದಿಂದ ಅಯ್ಯೋ ದಯವಿಟ್ಟು ಬೇಡ ಯಾರೇ ಚುನಾವಣೆ ನಿಲ್ತೀರಾ ಅಂತಲೇ ಸಾಕು ಉರಿದು ಬೀಳುವಂಥ ಸನ್ನಿವೇಶ ಯತ್ತೀಂದ್ರ ಸುತ್ತಮುತ್ತ ನಿರ್ಮಾಣ ಆಗಿದೆ ಅಂತ ನನಗೆ ಬೇಡ ನನಗೆ ಬೇಡ ನನಗೆ ಬೇಡ ಸೊ ಇದನ್ನೇ ಮುಂದಿಟ್ಕೊಂಡು ಒಂದಷ್ಟು ಜನ ಸಚಿವರು ಹೌದು ನಮ್ಮನ್ನು ನಿಲ್ಲಿ ನಿಲ್ಲಿಸಿ ಅಂತೀರಿ ಹಂಗಾರೆ ನೀವು ನಿಲ್ಲಿ ನಿಲ್ಲಿಸಿ ಗೆಲ್ಸಿ ಹಂಗಾರೆ ಬೇಡ ಯತ್ತೀಂದ್ರ ನಿನ್ನ ಸೋತ್ರೆ ಅದು ನಿಮ್ಗೆ ಅಪಮಾನ ಬೇಡ ಬೇರೆ ಯಾರ್ಯಾರು ನಿನ್ನ ಸೋತ್ರೆ ಏನು ಕತೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ ಅನ್ನೋ ಪ್ರಶ್ನೆ ಸೊ ಒಟ್ಟಾರೆಯಾಗಿ ಯತೀಂದ್ರ ಅವತ್ತು ಹೇಳಿದಂಥ ಮಾತು ಸಚಿವರ ಮೇಲೆ ಒತ್ತಡ ಆಗ್ತಿರ್ತಕ್ಕಂಥ ಹಿನ್ನೆಲೆ ಒಂದಷ್ಟು ಜನ ಸಚಿವರು ಸಿದ್ದರಾಮಯ್ಯ ಪಕ್ಷದಲ್ಲೇ ಇರ್ತಕ್ಕಂಥ ವಿರೋಧಿಗಳು ಎಸ್ ಕಮಾನ್ ಎತ್ತಿಂದ್ರ ನಿಲ್ಲಿಸಿ ನಿಲ್ಸಿ ಅಂತ ನಿಂತಿದ್ದಾರೆ ಬಟ್ ಎತ್ತಿಂದ್ರ ಯು ಟರ್ನ್ ನಮ್ಮಪ್ಪ ಮುಂದುವರಿತಾ ಇರೋ ಅಂತಲೂ ಹೇಳ್ತಾ ಇಲ್ಲ ಸವಾಸವೇ ಬೇಡ ಅಂತ ಎತ್ತಿಂದ್ರ ಸೈಲೆಂಟಾಗಿ ಸೈಡ್ ಸೇರ್ಕೊಂಡಿದ್ದಾರೆ ಬಟ್ ಎಷ್ಟರ ಮಟ್ಟಿಗೆ ಇದು ಇಂಪ್ಯಾಕ್ಟ್ ಆಗುತ್ತೆ ನೋಡಿ ಸಚಿವರೇ ನೀವು ನಿಲ್ತ್ಕೋಬೇಕು ಗೆಲ್ಲಬೇಕು ಗೆಲ್ಲಿಸಬೇಕು ಇಲ್ಲ ರಾಜೀನಾಮೆ ಅಂದರೆ ಹಂಗ ಸಿದ್ದರಾಮಯ್ಯವರಿಂದ ಶುರುವಾಗಲಿ ಅಂತ ಸೊ ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಈ ಒಂದು ಚರ್ಚೆ ಸಿದ್ದರಾಮಯ್ಯನವ್ರ ಬುಡಕ್ಕೆ ಬಂದು ನಿಂತಿದೆ ಬಟ್ ಇದನ್ನು ಯಾವ ರೀತಿ ಫೇಸ್ ಮಾಡ್ತಾರೆ ನೋಡಬೇಕು ಮೈಸೂರು ಫಲಿತಾಂಶ ಸಿದ್ದರಾಮಯ್ಯವರ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಮಗನ್ ನಿಲ್ಲಿಸಿ ಸುಮ್ಮನೆ ಸೋತ್ ಮತ್ತೆ ದೊಡ್ಡ ಅಪಮಾನ ಅನ್ನೋ ಲೆಕ್ಕಾಚಾರಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಸ್ಪರ್ಧೆಯಿಂದ ನಮ್ಮಪ್ಪ ಯಾಕೆಂದ್ರೆ ಅವ್ರಿಗಾಗಲೇ ಗೊತ್ತು ವರ್ಣ ಲೆಕ್ಕಾಚಾರ ಬೇರೆ ಚಾಮುಂಡೇಶ್ವರಿ ಬೇರೆ ಮೈಸೂರು ಲೋಕಸಭಾ ಕ್ಷೇತ್ರ ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹದಿಮೂರಲ್ಲಿ ಪ್ರತಾಪ್ ಸಿಂಹ ಗೆದ್ದರು ಈಗ ಇದೇ ಮತ್ತೆ ಸಿದ್ದರಾಮಯ್ಯ ಮತ್ತೊಂದು ಸೋಲಾದ್ರೆ ಏನಾಗುತ್ತೆ ಆ ಟರ್ಮ್ ಫೈವ್ ಇಯರ್ಸ್ ಕಂಪ್ಲೀಟ್ ಮಾಡೋಕೆ ಬಿಡೋದಿಲ್ಲ ಹಾಗಾಗಿ ಈ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಕೂಡ ಮಗನ ಟರ್ನ್ಗೆ ಸಪೋರ್ಟ್ ಮಾಡಿ ಬಿಟ್ಬಿಡು ಸೈಲೆಂಟ್ ಆಗಿರೋ ರೀತಿ ಚರ್ಚೆಲ್ಲಿದೆಯಂತೆ ಬಟ್ ಉಳಿದ ಸಚಿವರು ಏನು ಮಾಡ್ತಾರೆ ಕಾದ್ ನೋಡಬೇಕು ಎತ್ತಿಂದ್ರ ಯೂ ಟರ್ನಿನಲ್ಲೇ ಉಳಿದ ಸಚಿವರು ಸಹ ಎತ್ತಿನ ಏ ಎತ್ತಿಂದ್ರನೇ ಭಯ ಬೀಳ್ತಿರುವಾಗ ನಮ್ದೇನಲ್ಲಿ ನಮ್ಮನ್ನು ಬಿಟ್ಬಿಡಿ ಅಂತ ಒಂದಷ್ಟು ಜನ ಎಕ್ಸ್ಕ್ಯೂಸ್ ಕೇಳುವಂತ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಬಟ್ ಗೊತ್ತಿಲ್ಲ ಕಾಂಗ್ರೆಸ್ ಅಲ್ಲಿ ಏನಾಗುತ್ತೆ ಅಂತ ನಿಮ್ಮ ಪ್ರಕಾರ ವೀಕ್ಷಕರೇ ಎತ್ತಿಂದ ಸಿದ್ದರಾಮಯ್ಯ ರಣರಂಗಕ್ಕೆ ಬಂದು ಹೋರಾಟ ಕೊಡಬೇಕಾ ಮೈಸೂರಲ್ಲಿ ಚುನಾವಣೆ ನಿಲ್ಲಬೇಕಾ ನಿಂತ್ರೆ ಎತ್ತಿಂದ್ರ ಸಿದ್ದರಾಮಯ್ಯ ಗೆಲ್ತಾರಾ ಅಥವಾ ಸೋತ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾ ಆ ಥರ ಸನ್ನಿವೇಶ ನಿರ್ಮಾಣ ಆಗತ್ತಾ ಅದಕ್ಕೆ ಭಯ ಬಿದ್ದು ಎತ್ತಿಂದ್ರ ಯುಟರ್ ನೋಡಿದಾರಾ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ